ನಮಸ್ಕಾರ ಅವನಿ ಡಿಸೈನ್ಸ್ ಆ್ಯಂಡ್ ಕ್ರಿಯೇಷನ್ಸ್ಗೆ ಸ್ವಾಗತ ಫ್ರೆಂಡ್ಸ್. ನಾವಿವತ್ತು ಉಲ್ಲನಿನ ನೆಕ್ಸ್ಟ್ ಡಿಸೈನನ್ನು ನೋಡೋಣ. ಅದಕ್ಕೂ ಮುಂಚೆ ನೀವು ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ವೋ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಹಾಗೆ ನಮ್ಮ ಮತ್ತೆರಡು ಚಾನಲ್ ಅವನಿ ಕಿಚನ್ ಮಾ ರಂಗೋಲಿ ಅದನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಮತ್ತು ನಮ್ಮ ಫೇಸ್ಬುಕ್ ಪೇಜ್ ಅವನಿ ಡಿಸೈನ್ಸ್ ಕಿಚನ್ ಆ್ಯಂಡ್ ರಂಗೋಲಿ ಅದನ್ನು ಕೂಡ ಫಾಲೋ ಮಾಡಿ. ಈ ಎಲ್ಲ ರೀತಿಯ ಮೆಟೀರಿಯಲ್ಸಿಗಾಗಿ ತುಮಕೂರಿನ ಕವಿತಾ ಎಂಟರ್ಪ್ರೈಸಸ್ ಅವರ ವೆಬ್ಸೈಟನ್ನು ಓಪನ್ ಮಾಡಿ ನಿಮಗೆ ಬೇಕಾಗಿರೋ ಮೆಟೀರಿಯಲ್ಸನ್ನು ಮನೆ ಬಾಗಿಲಿಗೆ ತರಿಸ್ಕೊಬೋದು. ನಾನು ಯೂಸ್ ಮಾಡೋ ಎಲ್ಲ ಮೆಟೀರಿಯಲ್ಸ್ಗಳು ಕೂಡ ನಿಮಗೆ ತುಮಕೂರಿನ ಕವಿತಾ ಎಂಟರ್ಪ್ರೈಸಸ್ಸಲ್ಲಿ ಸಿಗುತ್ತೆ. ನಾಟನ್ನು ಹಾಕ್ಕೊಂಡು ನಾವು ಯಾವುದೇ ಸ್ಟಿಚ್ಚನ್ನು ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಚೈನನ್ನು ಹಾಕ್ಕೊಬೇಕು ಅಂದ್ಕೊಂಡು ಹೇಳಿದ್ದೆ. ಸೊ ನಾನು ಒಂದು 10 ರಿಂದ 12 ಚೈನ್ಗಳನ್ನು ಇಲ್ಲಿ ಹಾಕ್ಕೋತೀನಿ. ಇಲ್ಲ ಸ್ವಲ್ಪ ಬೇಸಿಕ್ಕನ್ನು ಜಾಸ್ತಿ ಮಾಡಿ ಇಟ್ಕೊತೀನಿ ಅಂತಂದರೆ, ಅಂದರೆ ನಾವು ನೋಟ್ಸ್ ಥರ ಮಾಡ್ಕೊತೀವಿ ಅಂತ ಅಂದರೆ ಸ್ವಲ್ಪ ಜಾಸ್ತಿ ಉದ್ದಕ್ಕೆ ಮಾಡ್ಕೊಬೇಕು. ನಾನು ಚೈನ್ ಹಾಕೋದನ್ನು ಸ್ಪೀಡಾಗಿ ಹಾಕ್ಕೊತಾ ಇದ್ದೀನಿ. ಏನಕ್ಕಂತಂದರೆ ನಾನು ಆಲ್ರೆಡಿ ಡೀಟೇಲಾಗಿ ಚೈನನ್ನು ಹೇಗೆ ಮಾಡಬೇಕು ಅನ್ನೋದನ್ನು ಹೇಳ್ಕೊಟ್ಟಿದ್ದೀನಿ ಅದಕ್ಕೋಸ್ಕರ. ಈಗ ಏನು ಮಾಡಬೇಕಪ್ಪ ಅಂತಂದರೆ, ಫಸ್ಟು ನಾವು ಡಬಲ್ ಕ್ರೋಷಲ್ಲಿ ಒಂದು ಸರಿ ಕ್ರೋಷದ ಮೇಲೆ ದಾರವನ್ನು ಸುತ್ತಕೊತಿದ್ವಿ, ಇಲ್ಲಿ ನಾವು 2 ಸರಿ ದಾರವನ್ನು ಸುತ್ತಕೊಬೇಕು. ಹಾಗೆ ಈ ಚೈನನ್ನು ಸೇರಿಸಿ 3 ಚೈನನ್ನು ಬಿಟ್ಟು 4ನೇ ಚೈನಿಗೆ ನಾವು ಸೂಜಿಯನ್ನು ಅಂದರೆ ಕ್ರೋಷವನ್ನು ಒಳಗಡೆ ಹೋಗಿಸ್ಬೇಕು. ಆ ಚೈನಿಂದ ದಾರವನ್ನು ಹೊರಗಡೆ ತರಬೇಕು. ನಮಗೆ ಈಗ ಕ್ರೋಷದ ಮೇಲ್ಗಡೆ 4 ದಾರಗಳು ಬಂದಿದೆ. ನಾವೀಗ ಈ 2 ದಾರವನ್ನು 1 ದಾರವನ್ನಾಗಿ ಮಾಡಬೇಕು. ಹೀಗೆ ಮಾಡಿ ಆದಮೇಲೆ ನೆಕ್ಸ್ಟು ಈಗ 3 ದಾರಗಳು ಇದೆ. ಈ ಲಾಸ್ಟಲ್ಲಿ ಇರೋ ಅಂದರೆ ಈ ಕಡೆ ಹುಕ್ ಇದೆಯಲ್ಲ, ಈ ಹುಕ್ಕಿನ ಹತ್ತಿರ ಇರೋ ಈ 2 ದಾರವನ್ನು 1 ದಾರವನ್ನಾಗಿ ಮಾಡ್ಕೊಬೇಕು. ಆ ನಂತರ ಈಗ 2 ಕ್ರೋಷದ ಮೇಲೆ ಇದೆ ಅಂದರೆ ಕ್ರೋಷದ ಮೇಲೆ 2 ದಾರ ಇದೆ, ಮತ್ತೊಂದು ಸರಿ ದಾರವನ್ನು ಕ್ರೋಷದ ಮೇಲೆ ಸುತ್ತಕೊಂಡು ಈ 2 ದಾರವನ್ನು 1 ದಾರವನ್ನಾಗಿ ಮಾಡ್ಕೋಬೇಕು. ಇನ್ನೊಂದು ಸರಿ ಹೇಳ್ತೀನಿ, ಕ್ರೋಷದ ಮೇಲೆ 2 ಸರಿ ದಾರವನ್ನು ಸುತ್ತಕೊಬೇಕು. ನೆಕ್ಸ್ಟ್ ಚೈನಿನ ಮಧ್ಯಕ್ಕೆ ದಾರವನ್ನು ಸೂಜಿಯನ್ನು ಹಾಕಿ ಅಂದರೆ ಕ್ರೋಷವನ್ನು ಹಾಕಿ ದಾರವನ್ನು ತೆಕ್ಕೊಂಡು ಲಾಸ್ಟಲ್ಲಿರೋ 2 ದಾರವನ್ನು 1 ದಾರವನ್ನಾಗಿ ಮಾಡ್ಕೊಬೇಕು. ಮತ್ತೆ ಲಾಸ್ಟಲ್ಲಿರೋ 2 ದಾರವನ್ನು 1 ದಾರವನ್ನಾಗಿ ಮಾಡ್ಕೊಬೇಕು. ನೆಕ್ಸ್ಟ್ ಮತ್ತೆ ದಾರವನ್ನು ಸುತ್ತಕೊಂಡು 2 ದಾರವನ್ನು 1 ದಾರವನ್ನಾಗಿ ಮಾಡ್ಕೊಬೇಕು. ಎಷ್ಟು ಈಸಿಯಾಗಿ ಇದೆ ನೋಡಿ. ಕ್ರೋಷದ ಮೇಲೆ 2 ಸರಿ ದಾರವನ್ನು ಸುತ್ತಕೋಬೇಕು. ಆಮೇಲೆ ಚೈನಿನ ಒಳಗಡೆ ಕ್ರೋಷವನ್ನು ಹಾಕಿ ದಾರವನ್ನು ತೆಕ್ಕೋಬೇಕು. ಕ್ರೋಷದ ಮೇಲೆ ಆಗ 4 ದಾರ ಆಗುತ್ತೆ. ಮತ್ತು ಕ್ರೋಷಕ್ಕೆ ದಾರವನ್ನು ಸುತ್ತಕೊಂಡು ಲಾಸ್ಟಲ್ಲಿರೋ 2 ದಾರವನ್ನು 1 ದಾರವನ್ನಾಗಿ ಮಾಡ್ಕೊಬೇಕು. ನೆಕ್ಸ್ಟ್ ಲಾಸ್ಟಲ್ಲಿರೋ 2 ದಾರವನ್ನು 1 ದಾರವನ್ನಾಗಿ ಮಾಡ್ಕೊಬೇಕು. ಮತ್ತು ಕ್ರೋಷಕ್ಕೆ ದಾರವನ್ನು ಸುತ್ತಕೊಂಡು 2ನ್ನು 1ಆಗಿ ಮಾಡ್ಕೋಬೇಕು. ನೋಡಿ ಈ ರೀತಿಯಾಗಿ ಕಾಣಿಸುತ್ತೆ. ತುದಿವರೆಗೂ ಕೂಡ ಮಾಡ್ಕೊಂಡು ಬರ್ತೀನಿ, ಆಮೇಲೆ ಯಾವ ರೀತಿ ಕಾಣಿಸುತ್ತೆ ಅನ್ನೋದನ್ನು ತೋರಿಸ್ತೀನಿ. ನೋಡಿ ಪೂರ್ತಿ ಮಾಡ್ಕೊಂಬಂದಿದ್ದೀನಿ. ಇದು ನಾರ್ಮಲ್ ನಾಟ್, ಒಂದು ಚೈನನ್ನು ಹಾಕಿ ಟೈಟಾಗಿ ಎಳೆದು ಇಲ್ಲಿ ಕಟ್ ಮಾಡಿದ್ರೆ ಆಯಿತು. ಈ ರೀತಿಯಾಗಿ ಕಾಣಿಸುತ್ತೆ. ನೋಡಿ ಇದು ಡಬಲ್ ಕ್ರೋಷೈ ಅಲ್ಲ, ತ್ರಿಬಲ್ ಕ್ರೋಷೈ. ಇದು ಡಬಲ್ಲು, ಇದು ಹಾಫ್ ಡಬಲ್ಲು, ಡಬಲ್ ಹಾಫು, ಮತ್ತು ಇದು ಸಿಂಗಲ್ ಕ್ರೋಷೆ. ಎಷ್ಟು ಡಿಫ್ರೆನ್ಸ್ ಇದೆ ಅಲ್ವಾ. ಎಲ್ಲದೂ ಕೂಡ ಡಿಫ್ರೆಂಟ್ ಡಿಫ್ರೆಂಟ್ ಆಗಿ ಬರುತ್ತೆ. ಕೆಲವೊಂದು ಡಿಸೈನು ಕೆಲವೊಂದು ಕಡೆ ಅಪ್ಲೈ ಆಗುತ್ತೆ, ಎಲ್ಲ ಎಲ್ಲೆಲ್ಲಿ ಆಗುತ್ತೆ ಅನ್ನೋದನ್ನು ಕೂಡ ನಾನು ಡೀಟೇಲಾಗಿ ನಿಮಗೆ ನೆಕ್ಸ್ಟ್ ವೀಡಿಯೋಗಳಲ್ಲಿ ಅಂದರೆ ನಾವು ಇದನ್ನು ಡಿಸೈನ್ಗಳನ್ನು ಮ್ಯಾಟ್ ಆಗಿರ್ಬೋದು, ಮತ್ತು ಮಫ್ಲರ್ ಆಗಿರ್ಬೋದು, ಶಾಲ್ ಆಗಿರ್ಬೋದು, ಸ್ವೆಟರ್ ಆಗಿರ್ಬೋದು, ಅದರಲ್ಲೆಲ್ಲ ಹೇಗೆ ಹಾಕೋದು ಅನ್ನೋದನ್ನು ನಾನು ನಿಮಗೆ ತೋರಿಸ್ಕೊಡ್ತೀನಿ. ಆವಾಗ ನಿಮಗೆ ಡೀಟೇಲಾಗಿ ಗೊತ್ತಾಗುತ್ತೆ. ನೆಕ್ಸ್ಟ್ ಬೇಸಿಕ್ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಕೂಡ ಥ್ಯಾಂಕ್ ಯು, ಬೈ ಬೈ, ಟೇಕ್ ಕೇರ್. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ನೆಕ್ಸ್ಟ್ ಅಪ್ಡೇಟಿಗಾಗಿ ಕಾಯ್ತಾ ಇರಿ. ಥ್ಯಾಂಕ್ ಯು, ಬೈ ಬೈ, ಟೇಕ್ ಕೇರ್. ಶುಭ ದಿನ.